ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ಪಟ್ಟಣದಲ್ಲಿ ಸಿವಿಲ್ ಲಾರಿ ಮಾಲೀಕರ ಸಂಘದ ಕಚೇರಿಯನ್ನು ಶಾಸಕರ ಆಪ್ತ ಸಹಾಯಕರಾದ ಎಸ್ ವಿ ಹಿರೇಮಠ್ ಅವರು ಉದ್ಘಾಟಿಸಿದರು. ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಹಿರೇಮಠ್ ಅವರು, ಇವತ್ತಿನ ದಿನಗಳಲ್ಲಿ ಎಲ್ಲ ಮೈನಿಂಗ್ ಕಂಪನಿಗಳಿಂದ ಟಿಪ್ಪರ್ ಲಾರಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಹಾಗಾಗಿ ಸಿವಿಲ್ ಲಾರಿಗಳಿಗೆ ಕೆಲಸವೂ ಕಮ್ಮಿ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಸಂಘದ ಅವಶ್ಯಕತೆ ಇತ್ತು, ಇದು ಇವತ್ತು ಈಡೇರಿದೆ. ತಾಲೂಕಿನಲ್ಲಿ 50-60 ಸಿವಿಲ್ ಲಾರಿಗಳು ಇವೆ, ಇವು ಮುಂದಿನ ದಿನಗಳಲ್ಲಿ 100 ಸಂಖ್ಯೆಯಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. ನಿಮ್ಮೆಲ್ಲರೊಂದಿಗೆ ಶಾಸಕರು ಸೇರಿದಂತೆ ನಾವು ಸಹ ನಿಮ್ಮೊಂದಿಗಿರುತ್ತೇವೆ ಎಂದು ಹೇಳಿದರು. ನಂತರ ಕಾಂಗ್ರೆಸ್ ಮುಖಂಡ ಹಾಗೂ ಗುತ್ತಿಗೆದಾರರಾದ ಜಯರಾಮ್, ಮಾಜಿ ವಾಡಾ ಅಧ್ಯಕ್ಷ ರೋಷನ್ ಜಮೀರ್, ಕುರುಬ ಸಮಾಜದ ಮುಖಂಡರಾದ ಸತ್ಯಪ್ಪ, ವಸಂತ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಲಾರಿ ಮಾಲೀಕರ ಸಂಘದ ನೂತನ ಅಧ್ಯಕ್ಷರಾದ ಫಕ್ರುದ್ದೀನ್ ಅಹಮದ್, ಗೌರವಾಧ್ಯಕ್ಷರಾದ ಸಾದಿಕ್, ಉಪಾಧ್ಯಕ್ಷರಾದ ಹನುಮಂತರೆಡ್ಡಿ, ಖಜಾಂಚಿ ಎಂ ನೂರ್ ಇರ್ಷಾದ್, ಪ್ರಧಾನ ಕಾರ್ಯದರ್ಶಿ ಎಚ್ ಮೊಹಮ್ಮದ್ ರಫೀಕ್ ಹಾಗೂ ಪದಾಧಿಕಾರಿಗಳು, ಲಾರಿ ಮಾಲೀಕರು, ಇತರರು ಉಪಸ್ಥಿತರಿದ್ದರು. ವರದಿಗಾರರ ರಾಜಪಾಳೆಗಾರ್, ಎ ಟು ಜೆಡ್ ನ್ಯೂಸ್, ಸಂಡೂರು ತಾಲೂಕು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.